ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಲಿಜ ಭವನದಲ್ಲಿ ಔಷಧಿಗಳು, ಆಕ್ಸಿಜನ್, ಮಕ್ಕಳಿಗೆ ಜಿಂಕೋವಿಡ್ ಟಾನಿಕ್, ಕಾನ್ಸಂಟ್ರೇಷನ್ ಮಿಷಿನ್, ಮಾಸ್ಕ್, ಸ್ಯಾನಿಟೈಸರ್ ಇನ್ನಿತರ ಔಷಧಿಗಳನ್ನು ಕಾಣಿಕೆಯಾಗಿ ವಿಜಯಪುರ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕಾಣಿಕೆಯಾಗಿ ನೀಡಿದರು. ಇದೇ ಸಂದರ್ಭದಲ್ಲಿ ವಿಜಯಪುರ ವೃತ್ತ ನಿರೀಕ್ಷಕ ಶ್ರೀನಿವಾಸರವರು ಮಾತನಾಡಿ, ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಉದಯ್ ಕುಮಾರ್ ಅವರು, ವಿಜಯಪುರ ಪುರಸಭೆ ಮುಖ್ಯಾಧಿಕಾರಿ ಎ ಬಿ ಪ್ರದೀಪ್ ಕುಮಾರ್, ಕರ್ನಾಟಕ ಪ್ರದೇಶ ಕೇಂದ್ರ ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ಕೆ ಜಗದೀಶ್, ನಿರ್ದೇಶಕರುಗಳಾದ ಸತ್ಯನಾರಾಯಣ್, ವಿಜಯಪುರ ಪುರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಆರ್ ಮುನಿರಾಜು, ಎಂ ಮುನಿರಾಜು, ಟ್ರಸ್ಟಿಗಳಾದ ದಿವಾಕರ್, ಮುಖಂಡರುಗಳಾದ ಬಾಬು, ಆದಿಶೇಷ, ಪ್ರಸಾದ್, ರಾಜೀವ್ ಕುಮಾರ್, ಪ್ರಭಾಕರ್, ವಿಜಯಪುರ ಟೌನ್ ಬಲಿಜ ಸಂಘದ ಅಧ್ಯಕ್ಷರಾದ ಡಿ ಮಹಾತ್ಮಾಂಜನೇಯ, ಗೌರವಾಧ್ಯಕ್ಷರುಗಳಾದ ಪಿ ನಾರಾಯಣಪ್ಪ, ಎನ್ ಪಿ ರಾಮಕೃಷ್ಣ, ಉಪಾಧ್ಯಕ್ಷ ಶ್ರೀ ವೆಂಕಟೇಶಪ್ಪ ಇವರುಗಳ ನೇತೃತ್ವದಲ್ಲಿ ನೀಡಿದರು. ವಿಜಯಪುರ ಬಲಿಜ ಭವನದಲ್ಲಿ ಕೇಂದ್ರ ಬಲಿಜ ಸಂಘದ ವತಿಯಿಂದ ವಿಜಯಪುರ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಔಷಧಿಗಳಿಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಮತ್ತು ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ಸಿ ಜಗದೀಶ್ ಅವರು ವಿತರಿಸಿದರು. ನಂತರ ಮಾತನಾಡಿದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರುಗಳಾದ ಡಾಕ್ಟರ್ ಉದಯ್ ಕುಮಾರ್ ಅವರು ಮಾತನಾಡುತ್ತಾ, ವಿಜಯಪುರ ಸಭೆ ಮುಖ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಅವರು ಮಾತನಾಡುತ್ತಾ, ಈ ಸಮಯದಲ್ಲಿ ವಿಜಯಪುರ ಟೌನ್ ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಇತರರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮುನಿರಾಜು, ಖಜಾಂಚಿ ಶಿವಕುಮಾರ್, ಕಾರ್ಯದರ್ಶಿ ಪತ್ರಕರ್ತರಾದ ವಿ ನಾಗಯ್ಯ, ವಿಜಯಪುರ ಸಭೆ ಮಾಜಿ ಸದಸ್ಯರಾದ ಜಿ ಬಿ ಬಲಮುರಿ, ಶ್ರೀನಿವಾಸ್ ಮೂರ್ತಿ, ಬಲಿಜ ಸಂಘದ ಮಾಜಿ ಅಧ್ಯಕ್ಷ ಆರ್ ವೇಣುಗೋಪಾಲ್, ಮಾಜಿ ಉಪಾಧ್ಯಕ್ಷ ವಿ ರಮೇಶ್, ಬಲಿಜ ಮುಖಂಡರುಗಳಾದ ಕೇಶವ ಬಾಬು, ಗಡ್ಡದ ನಾಗರಾಜು, ಗೋವಿಂದ ರಾಜು, ವಿ ಎನ್ ಶಂಕರ್, ಎಂ ಶಂಕರ್, ವಾಚ್ ವೆಂಕಟೇಶ್ ಇನ್ನಿತರರು ಸೇರಿದ್ದರು. ಮೆಡಿಕಲ್ ಸ್ಟೋರ್ ನಾಗೇಶ್ವರ ನಿಮ್ಗೆ.